ನಾನು ಒಂದು ಜರ್ನಲಿಸ್ಟ್ ಪಾತ್ರ ಮಾಡಿದ್ದೀನಿ. ಮಂಜೋರ್ ಕಿರ್ತಾರೆ ಕಷ್ಟಗಳು ಗೊತ್ತಿದೆಯಾ ಅಂತ. ಅಫ್ಕೋರ್ಸ್ ಯಾಕಂದರೆ ಐ ಥಿಂಕ್ ಮೋಸ್ಟ್ ಆಫ್ ದ ಜರ್ನಲಿಸ್ಟ್ ನನಗೆ ತುಂಬ ಫ್ರೆಂಡ್ಸ್ ಆಗಿದ್ದಾರೆ ಆ್ಯಂಡ್ ಮೋಸ್ಟ್ ಆಫ್ ದ ಜರ್ನಲಿಸ್ಟ್ ನನಗೆ ತುಂಬ ಫ್ರೆಂಡ್ಸು. ಐ ಥಿಂಕ್ ವರ್ಷಾಂಗಟ್ಲೆ ಇದ್ದ ಆ ಫ್ರೆಂಡ್ಶಿಪ್ಪು. ಸೊ ಅವರ ಒತ್ತಡಗಳು ಏನೇನು ನಡೆಯುತ್ತೆ ಅದನ್ನೆಲ್ಲ ನನಗೆ ಸ್ವಲ್ಪ ಡೀಟೇಲಿಂಗಾಗಿ ಗೊತ್ತಿದೆ. ಅದನ್ನು ಬಿಟ್ಟು ಬಾಡಿ ಲ್ಯಾಂಗ್ವೇಜು ಕೂಡ ಬಿಕಾಸ್ ನಾನು ನಿಮ್ಗಳ ಜೊತೆ ತುಂಬ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಗೊತ್ತು. ಬಟ್ ಎಲ್ಲಿ ಚಾಲೆಂಜಿಂಗ್ ಆಗಿ ಅನಿಸ್ತು ನನಗೆ ಅಂತಂದರೆ, ಫಾರ್ ಎಕ್ಸಾಂಪಲ್, ನಾನು ತುಂಬ ನನ್ನ ಆ್ಯಕ್ಟಿಂಗ್ ತುಂಬ ಲೌಡ್ ಆಗಿರುತ್ತೆ. ಅಂದರೆ ಲೈಕ್ ತುಂಬ ಹಿಂಗಿರುತ್ತೆ, ನಂಗೆ ಸಟಲ್ ಮಾಡೋಕ್ಕೆ ನನಗೆ ಇನ್ನೂ ಬರಲ್ಲ. ಸೊ ಹಾಗಾಗಿ ಇದರಲ್ಲಿ ಮಾತ್ರ ತುಂಬ ಸಟಲ್ ಆಗಿ ಮಾಡಬೇಕಾಗಿತ್ತು, ತುಂಬ ಸೂಕ್ಷ್ಮವಾಗಿ ಮಾಡಬೇಕಾಗಿತ್ತು. ಆಮೇಲೆ ಫಾರ್ ಎಕ್ಸಾಂಪಲ್ ಆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಒಂದು ಟೈಪ್ ಮಾಡೋಕ್ಕೂ ನನಗೆ ಬರಲ್ಲ ಆ್ಯಕ್ಚುಲಿ. ಅದನ್ನು ಹಿಂಗೆ ಒಂದೊಂದೇ ಓದ್ತೀನಿ. ಸೊ ಅದೆಲ್ಲ ಸೂಕ್ಷ್ಮಗಳು ನನಗೆ ತುಂಬ ಕಷ್ಟ ಆಯಿತು. ಅದು ಬಿಟ್ಟರೆ ಐ ಥಿಂಕ್ ಇಟ್ ವಾಸ್ ಈಸಿ, ಮಾಡೋಕ್ಕೆ ಈಸಿ ಆಗಿತ್ತು. ಇದೆಲ್ಲ ಒಬ್ಬರು ನೀವು ಸಿನಿಮಾಗಳು ಮಾಡಿ ಎಕ್ಸ್ಪೀರಿಯನ್ಸ್ ಆಗಿರೋದು ಟೀಮಲ್ಲಿ ವರ್ಕ್ ಮಾಡಿ? ನಾನು ಹೊಸಬ್ರ ಜೊತೆ ಫಸ್ಟ್ ಟೈಮ್ ಅಲ್ಲ ಕೆಲಸ ಮಾಡ್ತಾ ಇರೋದು. ಐ ಥಿಂಕ್ ನಾನು ತುಂಬ ಹೊಸಬ್ರ ಜೊತೆ ಕೆಲಸ ಮಾಡಿದ್ದೀನಿ. ಈ ಟೀಮ್ ಜೊತೆ ನನಗೆ ಇನ್ನೊಂದು ಯಾಕೆ ತುಂಬ ಕಂಫರ್ಟ್ ಆಯಿತು ಅಂತಂದರೆ, ಡೈರೆಕ್ಟರ್ ನನ್ನ ಹತ್ರ ಬಂದಾಗಲೇ ಹಿ ವಾಸ್ ವೆರಿ ವೆಲ್ ಪ್ರಿಪೇರ್ಡ್. ಐ ಥಿಂಕ್ ನನ್ನ ಇಡೀ ವರ್ಕ್ಶಾಪಲ್ಲಿ ನಾನು ವರ್ಕ್ಶಾಪ್ ಹೋದರೆ 2 ಡೇಸ್ ಅದರಲ್ಲಿ ಏನು ನಡೆಯುತ್ತೆ, ನನ್ನ ಕಲರ್ ಟೋನ್ಸ್ ಆಫ್ ನನ್ನ ಬಟ್ಟೆಗಳ ಕಲರ್ ಟೋನ್ ಹೆಂಗಿರುತ್ತೆ, ಸಿನಿಮಾದು ಮೇಕಿಂಗ್ದು ಕಲರ್ ಟೋನ್ ಹೆಂಗಿರುತ್ತೆ. ಸೊ ಈ ಎಲ್ಲನೂ ತುಂಬ ವೆಲ್ ಪ್ರಿಪೇರ್ಡ್ ಆಗಿ ಬಂದು ವಿತ್ ಅದು ಇವಾಗೆಲ್ಲ ತುಂಬ ಫುಲ್ ಲ್ಯಾಪ್ಟಾಪ್ಸಲ್ಲೆಲ್ಲ ಬಂದ್ಬಿಟ್ಟೆಲ್ಲ ತೋರಿಸ್ತಾರೆ. ಸೊ ಏನೋ ಎವ್ರಿಥಿಂಗ್ ವಾಸ್ ಲೈಕ್ ಫುಲ್ಲಿ ನನಗೆ ಫುಲ್ ತೋರಿಸ್ಬಿಟ್ಟಿದ್ರು, ಹಿಂಗಿರುತ್ತೆ ಹಿಂಗಿರುತ್ತೆ ಅದಿರುತ್ತೆ ಇರದಿರುತ್ತೆ ಇರುತ್ತೆ. ತುಂಬ ವೆಲ್ ಪ್ರಿಪೇರ್ಡ್ ಆಗಿರೋದ್ರಿಂದ ನನಗೆ ಐ ಫೆಲ್ಟ್ ಓಕೆ, ಅವ್ರು ಹೋಮ್ವರ್ಕ್ ಮಾಡಿದ್ದಾರೆ. ಹಾಗೆ ತೆರೆ ಮೇಲೂ ಬಂದಿದೆ, ನಾನು ಡಬ್ಬಿಂಗಲ್ಲಿ ಆಲ್ಮೋಸ್ಟ್ ದ ಹೋಲ್ ಸಿನಿಮಾ ನೋಡಿದ್ದೀನಿ. ತುಂಬ ಎಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ಥರ ಇದೆ. ಸೊ ನನಗನ್ಸುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ನನ್ನ ಆ ಥರ ನೋಡೋಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವಾಗಲೂ ನನ್ನ ಲವ್ ಆ್ಯಂಡ್ ಬಬ್ಲಿ ನೋಡಿದವ್ರಿಗೆ ಸ್ವಲ್ಪ ಸೀರಿಯಸ್ ಆಗಿ ಜರ್ನಲಿಸ್ಟಲ್ಲಿ ಅದೆಲ್ಲ ನೋಡೋಕ್ಕೆ ಐ ಥಿಂಕ್ ಇಂಟ್ರೆಸ್ಟಿಂಗ್. ಬಿಗ್ ಬಾಸ್ ನಂತರ ಮೊದಲನೇ ಸಿನಿಮಾ ಅಂತಿದ್ದೆ, ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಅದರಿಂದ ಬಂದಮೇಲೆ ಆಫರ್ಗಳು? ಬಿಗ್ ಬಾಸ್ ನನ್ನ ಲೈಫನ್ನ ತುಂಬ ಚೇಂಜ್ ಮಾಡ್ತು. ಇನ್ ಟರ್ಮ್ಸ್ ಆಫ್ ನಾನು ಆಚೆ ಬಂದಾಗ ನನಗೆ ಐ ಥಿಂಕ್ ಹೆಣ್ಮಕ್ಕಳು ಮತ್ತು ಮಕ್ಕಳು ಫ್ಯಾನ್ಸ್ ಅತಿ ಹೆಚ್ಚಾಗಿದ್ದು ನನಗೆ ಬಿಗ್ ಬಾಸಿಂದ. ಆ ರೆಸ್ಪಾನ್ಸ್ ನಾನು ಆ್ಯಕ್ಚುಲಿ ಆಚೆ ಬರೋವರೆಗೂ ನಾನು ಊಹಿಸಲಿಲ್ಲ ಹಿಂಗಿರುತ್ತೆ ಅಂತ. ಬಟ್ ಆಚೆ ಬಂದಾಗ ಸೀನ್ ದ ಎಕ್ಸ್ಪೀರಿಯೆನ್ಸ್, ಅಷ್ಟು ಪ್ರೀತಿ, ಅಷ್ಟು ಇದು, ಫ್ಯಾನ್ ಫಾಲೋಯಿಂಗ್ ಡಬಲ್ ಆದಾಗ ಮತ್ತು ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಐ ಥಿಂಕ್ ನನ್ನ ಲೈಫ್ಗೆ ತುಂಬ ಒಂದು ಇನ್ನೊಂದು ಸ್ಟೆಪ್ಪು ಹೈಯರ್ ಅಥವಾ ಒಂದು ನ್ಯೂ ಚೇಂಜ್ ಓವರ್ ಮೇಕ್ ಓವರ್ ನನಗೆ ತರ್ತು. ಸೊ ಹಾಗಾಗಿ ನಾನು ಕೂಡ ಒಂದು ಡಿಸಿಷನ್ ತೊಗೊಂಡಿದ್ದೆ ವೆನ್ ಐ ಕೇಮ್ ಔಟ್ ಆಫ್ ಬಿಗ್ ಬಾಸ್, ದಟ್ ಇನ್ಮೇಲಿಂದ ನಾನು ಮಾಡೋವಂಥ ಸಿನಿಮಾ ಕೂಡ ಡಿಫ್ರೆಂಟ್ ಆಗಿರಬೇಕು, ಅವ್ರು ನೋಡದೇ ಇರೋವಂತಹ ಸಿನಿಮಾಗಳನ್ನ ನಾನು ಕೊಡಬೇಕು, ಹಾಗೆ ಯುನೋ ಎಲ್ಲರಿಗೂ ಇಷ್ಟ ಆಗುವಂತಹ ಸಿನಿಮಾಗಳು ಅಥವಾ ಇಟ್ ಈಸ್ ಒಂದ್ಸತಿ ನೋಡಿದಾಗ ವಾವ್ ಯುನೋ ಯು ಪಾರ್ಟ್ ಆಫ್ ಅ ವೆರಿ ಗುಡ್ ಸಿನಿಮಾ ಅಂತ ಹೇಳಬೇಕು. ಸೊ ಆ ಥರ ಸಿನಿಮಾಗಳನ್ನ ನಾನು ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲ ಆಗಿದೆ ಅಂತಂದರೆ ನಾನು ನಿಮಗೆ ಹೇಳ್ತೀನಿ, ಖಂಡಿತವಾಗ್ಲೂ ಆಗುತ್ತೆ. ಜನವರಿ 10 ಒಳಗಡೆನೇ ಆಗುತ್ತೆ. ಮದುವೆನ ನಾನು ತುಂಬ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಓನ್ಲಿ ಫ್ಯಾಮಿಲಿ. ಬಟ್ ಅದಾದಮೇಲೆ ವಿ ಪ್ಲ್ಯಾನಿಂಗ್ ಟು ಹ್ಯಾವ್ ಅ ಗೆಟ್ ಟುಗೆದರ್ ಫಾರ್ ಎವ್ರಿಬಡಿ. ಸೊ ಇದೇ ತಿಂಗಳು ನಾನು ಡಿಸೆಂಬರ್ ಆರ್ ಜಾನ್ವರಿ 1st.